ಒಂದು ರೀತಿ ಎಲ್ಲ ಕಡೆ ಇದಕ್ಕಿದಂಗೆ ಬಿಸಿಲು ಮಳೆ, ಈ ವೆದರ್ ಚೇಂಜಸ್ ಆಗ್ತಾ ಇದೆ. ಹೀಗಾಗಿ ಮಳೆ ಇದಕ್ಕಿದೆ, ಮಳೆ ಬರ್ತಿರೋದ್ರಿಂದ ನೀರಿನ ಹರಿವು ಕಡಿಮೆ, ಅಂದರೆ ನಿಂತಲ್ಲೇ ನೀರು ಜಾಸ್ತಿ ನಿಲ್ತಾ ಇದೆ ಬೆಂಗಳೂರು ಕಡೆ ತುಂಬ ಕಡೆ. ಅದೊಂದು ದೊಡ್ಡ ಆರೋಪ, ಬೆಂಗಳೂರು ಕ್ಲೀನ್ ಆಗ್ತಾ ಇಲ್ಲ ಸರಿಯಾಗಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಈಗ ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ತಾ ಇವೆ ಜಾಸ್ತಿ. ಬೆಂಗಳೂರಿನಲ್ಲಿ ಕೇವಲ 11 ದಿನಗಳಲ್ಲಿ 178 ಹೊಸ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದಾವೆ ಅನ್ನೋ ಒಂದು ಮಾಹಿತಿ ಬಂದಿದೆ. ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಅಧಿಕಾರಿಗಳು ಸಾರ್ವಜನಿಕರನ್ನು ಎಚ್ಚರಿಸಿದ್ದಾರೆ. ಆರೋಗ್ಯ ಇಲಾಖೆಯ ಮೂಲಗಳ ಪ್ರಕಾರ BBMP ವ್ಯಾಪ್ತಿಯಲ್ಲಿ 3565 ಜನರಿಗೆ ಡೆಂಗ್ಯೂ ಲಕ್ಷಣಗಳು ಕಾಣಿಸ್ಕೊಂಡಿದ್ದು 1009 ಜನರ ರಕ್ತದ ಮಾದರಿಯನ್ನು ಪರೀಕ್ಷೆಗೆ ಕಳಿಸಲಾಗಿದೆ. ಕರ್ನಾಟಕದಲ್ಲಿ 900ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದೃಢಪಟ್ಟಿವೆ. ಇನ್ನು ಬೆಂಗಳೂರಿನಲ್ಲಿ ಇದುವರೆಗೆ 919 ಪ್ರಕರಣಗಳು ವರದಿಯಾಗಿದ್ದಾವೆ. ಆದರೆ ಡೆಂಗಿಯಿಂದ ಯಾವುದೇ ಸಾವು ನೋವು ಸಂಭವಿಸಿದ ಬಗ್ಗೆ ವರದಿ ಆಗಿಲ್ಲ. 2022 BBMPಯಲ್ಲಿ 585 ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದ್ದು ಆರೋಗ್ಯ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು. ಸೊಳ್ಳೆಗಳು ನಿಂತ ನೀರಿನಲ್ಲಿ ಉತ್ಪತ್ತಿಯಾಗುತ್ತವೆ, ಆದ್ದರಿಂದ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಮುಖ್ಯ. ಡೆಂಗ್ಯೂ ಹೆಚ್ಚಿನ ಸಂದರ್ಭದಲ್ಲಿ ಸಂಕೀರ್ಣವಾಗಿರುತ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಇನ್ನು ನಿಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಆಮೇಲೆ ಸಣ್ಣ ಪಾತ್ರೆಗಳ ನೀರನ್ನು ಸಂಗ್ರಹಿಸೋಕ್ಕೆ ಹೋಗಬೇಡಿ. ಆಮೇಲೆ ಡೆಂಗಿಗೆ ಕಾರಣವಾಗುವಂಥ ಸೊಳ್ಳೆಗಳು ಉತ್ಪಾದನೆ ಆಗೋದು ಇಲ್ಲೇ ನೀರಲ್ಲಿ ಶೇಖರಣೆ ಆಗಿರೋದು ಸಣ್ಣದಾಗಿ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಡೆಂಗಿಗೆ ಚಿಕಿತ್ಸೆಯು ಕೇವಲ ವಿಶ್ರಾಂತಿ ಮತ್ತು ದ್ರವ ಪದಾರ್ಥವನ್ನು ತೆಗೆದುಕೊಳ್ಬೇಕು. ತೀವ್ರವಾಗಿ ಅಸ್ವಸ್ಥಗೊಂಡವರು ಮಾತ್ರ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಆದಾಗಿ ಕೂಡ ನೀವು ತೀವ್ರವಾದ ಜ್ವರ ಮತ್ತು ದೇಹದ ನೋವು ಅನುಭವಿಸಿದರೆ ನೀವು ವೈದ್ಯರನ್ನು ಸಂಪರ್ಕಿಸಿ, ಇಲ್ಲವಾದರೆ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ಆರೋಗ್ಯವಾಗಿರಿ ಅಂತ ಇಲಾಖೆ ಸೂಚನೆಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸೊ ಡೆಂಗ್ಯೂ ಕೇಸುಗಳು ಜಾಸ್ತಿ ಆಗ್ತಾ ಇದ್ದಾವೆ ತುಂಬ ಕಡೆ. ಹಾಗಾಗಿ ಬಿ ಕೇರ್ಫುಲ್, ಸಣ್ಣ ಪುಟ್ಟ ಜ್ವರ ಬಂತು ಅಂತ ನೆಗ್ಲೆಕ್ಟ್ ಮಾಡಿಬಿಡಿ. ಮನೆ ಸುತ್ತಮುತ್ತ ಕ್ಲೀನ್ ಕಾಪಾಡಿಕೊಳ್ಳಿ. ಸೊ ಸೊಳ್ಳೆ ಇಲ್ಲ ಅಂದರೆ ಡೆಂಗ್ಯೂ ಬರಲ್ಲ. ಸೊಳ್ಳೆಯನ್ನು ಅವಾಯ್ಡ್ ಮಾಡಿ ಅಷ್ಟೇ.